ಹೆಚ್ಚಾಗುತ್ತಿರುವ ಹಿನ್ನೆಲೆ ಚಂದೂರ್ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಕೆಲ ರಸ್ತೆಗಳನ್ನು ಬಂದ್ ಮಾಡಲಾಗಿದೆ ಕೊರೋನಾ ರೋಗವು ದಿನದಿಂದ ದಿನಕ್ಕೆ ವ್ಯಾಪಕವಾಗಿ ಹರಡುತ್ತಿರುವುದರಿಂದ ಯಾವುದೇ ಆಸ್ಪತ್ರೆಗಳಲ್ಲಿ ಬೆಡ್ ಆಕ್ಸಿಜನ್ ಸಿಗದೇ ಇರುವುದು ಜನರ ಜೀವಕ್ಕೆ ಕುತ್ತಾಗುತ್ತಿದೆ ರಾಜ್ಯ ಸರ್ಕಾರ ಮೇ ಇಪ್ಪತ್ನಾಕರವರೆಗೆ ಲಾಕ್ಡೌನ್ ಘೋಷಿಸಿರುವ ಹಿನ್ನೆಲೆಯಲ್ಲಿ ಚಂದೂರ್ ಗ್ರಾಮ ಪಂಚಾಯಿತಿ ವತಿಯಿಂದ ಪ್ರಮುಖ ರಸ್ತೆಗಳನ್ನು ಸಂಪೂರ್ಣ ಬಂದ್ ಮಾಡಲಾಗಿದೆ ಈ ವೇಳೆ ಕಾಂಗ್ರೆಸ್ ಬ್ಲಾಕ್ ಕಮಿಟಿ ಅಧ್ಯಕ್ಷರಾದ ಅನಿಲ್ ಪಾಟೀಲ್ ಅವರು ಮಾತನಾಡಿ ಕೊರೋನಾ ಮಹಾಮಾರಿ ಹೆಚ್ಚಾಗುತ್ತಿರುವ ಹಿನ್ನೆಲೆ ರಾಜ್ಯದಲ್ಲಿ ಕೊರೋನಾ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಅದೇ ರೀತಿ ಚಂದೂರ್ ಗ್ರಾಮದಲ್ಲಿ ಕೂಡ ಕೊರೋನಾ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ ನಾವು ಚಂದೂರ್ ಗ್ರಾಮವನ್ನು ಸಂಪೂರ್ಣ ಬಂದ್ ಮಾಡಿ ಕೊರೋನಾ ತಡೆಗಟ್ಟಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಹೇಳಿದರು ಈ ಕೊರೋನಾ ನೈನ್ಟೀನ್ ಮಹಾಮಾರಿ ಈ ಸಾಕಷ್ಟು ಎಲ್ಲ ಕಡೆ ಹಬ್ಬಿದೆ ಅದರಿಂದ ಚಂದೂರ್ದಾಗೂ ಒಂದು ಇಪ್ಪತ್ತು ಹೊಂಟಾನ ನಾವೆಲ್ಲ ಟಾಸ್ಕ್ ಫೋರ್ಸ್ ಅಂದರೆ ಪಂಚಾಯಿತಿ ಕಮಿಟಿ ಎಲ್ಲ ಕೂಡಿ ಚಂದೂರು ಊರದ ಸೀಮೆಗಳೆಲ್ಲ ನಾವು ಸೀಲ್ ಮಾಡಿ ಪೋರ್ ಊರು ಮಂದಿ ಮಂದಿನ ಬರೋದು ನಾವು ಚಂದೂರಿಗೆ ಬಂದ್ ಮಾಡಿಸಿದ್ದೀವಿ ಊರಾನ ಮಂದಿ ಅಗದಿ ಊರಾಗ ಖಡಕ್ ಲಾಕ್ಡೌನ್ ಪಾಲಿಸಿ ನಾವು ಕೊರೋನಾ ಕಡಿಮೆ ಆಗಬೇಕಂತ ಪ್ರಯತ್ನ ಮಾಡೋದು ಕೊರೋನಾ ಹೆಚ್ಚಾಗಿದೆ ಆದ ಕಾರಣ ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಪಂಚರು ಎಲ್ಲ ಎಲ್ಲ ರೋಡುಗಳು ಸಿಬ್ಬಂದಿಗಳು ಅದನ್ನು ಮಾಡಿ ಲಾಕ್ಡೌನ್ ಮಾಡಿದ್ದಾರೆ ಆದರೆ ಮುಂಜಾನೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ನಾವು ಲಾಕ್ಡೌನ್ ಮಾಡಲಾಗಿದೆ